गंगावती प्रसिद्ध मक्कळ वैद्यरथ डॉक्टर अमरेश पाटील माध्यमदे मतनाडि गंगावती तालूकिनल्ली डेंग्यू हुचुवरद भीति कारणारंभिसिदे कळेद ओंदु तिंगळिनिंद नगरदल्ली डेंग्यू हुचुवरक्के तुतांगुतिरुववर संख्ये दिनदिंद दिनक्के हेच्चागुत्तिदे कारण नगरदल्ली स्वच्छते इल्लदिरुवुदु जोतेगे डेंग्यू सोळ्ळेगळ नियंत्रणक्के बेकाद ಕ್ರಮಗಳನ್ನು ಕೈಗೊಳ್ಳಬೇಕು. ಹೆಚ್ಚಿನ ಕಡೆ ನೀರು ನಿಂತಲ್ಲಿಯೇ ನಿಂತಿದ್ದರಿಂದ ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಆಸ್ಪದ ಕಲ್ಪಿಸಿದಂತಾಗಿದೆ. ಜನರು ತಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು, ಉತ್ತಮ ಮನೆಗಳಲ್ಲಿ ಸೊಳ್ಳೆ ಪರದೆ ಬಳಸುವುದು, ಮುಂಜಾನೆ ಮತ್ತು ಸಂಜೆ ವೇಳೆಯಲ್ಲಿ ಮೈಕೈ ಮುಚ್ಚುವಂತಹ ಉಡುಪುಗಳನ್ನು ಧರಿಸಿ, ವಿಶೇಷವಾಗಿ ಪಾಲಕರು ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಮಕ್ಕಳ ವೈದ್ಯ ಡಾಕ್ಟರ್ ಅಮರೇಶ್ ಪಾಟೀಲ್ ಸಲಹೆ ನೀಡಿದರು. ನಮಸ್ಕಾರ, ನಾನು ಡಾಕ್ಟರ್ ಅಮರ್ ಅಮರ ಆಸ್ಪತ್ರೆಯ ಮಕ್ಕಳ ವೈದ್ಯರು. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮಕ್ಕಳು, ನನ್ನ ಮಕ್ಕಳು ಹಾಗೂ ಸುತ್ತಮುತ್ತಲ ನಮ್ಮ ಮನೆಯ ಸುತ್ತಮುತ್ತಲಿರುವಂಥ ಎಲ್ಲರ ಮಕ್ಕಳುಗಳು ಕೆಮ್ಮು, ನೆಗಡಿ, ಜ್ವರ, ಕಾಯಿಲೆಗಳಿಂದ ಭಾಳ ಬಳಲ್ತಾಯಿದ್ದಾರೆ. ಅವರು ಬಳಲ್ತಾಯಿದ್ರು, ನಾವು ಬಳಲ್ತಿದ್ದಂಗೆ. ಅವ್ರು ನೋವಾದಾಗ ಮಕ್ಕಳಿಗಿಂತ ಪೋಷಕರು ಭಾಳ ನಾವು ಭಾಳ ಏನು ಅವ್ರ ಕಾಯಿಲೆ ಬಳಲ್ತಿರೋದ್ರಿಂದ ನಾವುಗಳು ಭಾಳ ದಿಕ್ಕು ತಪ್ಪಿ ಚಿಂತೆಗಳಾಗಿ ಭಾಳ ಚಿಂತಿಸ್ತಾ ಇದ್ದೀವಿ. ಏನಪ್ಪ ಇದೇನು ಮೂರನೇ ಅಲೆನ ಅಥವಾ ಏನಾದರೂ ಬಂದಿದೆಯಾ, ನಮ್ಮ ಮಕ್ಕಳಿಗೆ ಯಾಕೆ ಈ ತೊಂದರೆ, ಇವೆಲ್ಲ ಯಾಕೆ ಇಷ್ಟೆಲ್ಲ ಇಷ್ಟು ಸರಾಮಿದ್ರು, ಈ ಸ್ಕೂಲಿಗೆ ಕಳಿಸಿದ್ರೆ ಬಂತ ಅಥವಾ ಸುತ್ತಮುತ್ತ ಇದ್ರಿಂದ ಬಂತ, ಇವೆಲ್ಲ ಪ್ರಶ್ನೆಗಳು ಎಲ್ಲರ ಮಕ್ಕಳಲ್ಲೂ ಎಲ್ಲರ ತಲೆಯಲ್ಲೂ ಇರ್ತಿರೋಂಥ ಪ್ರಶ್ನೆಗಳು. ಸೊ ಯಾಕಪ್ಪ ಇದು ಈ ಥರ, ನಮ್ಮ ಲಾಸ್ಟ್ 2 ತಿಂಗಳಲ್ಲಿ ಮಕ್ಕಳಿಗೆ ಇಷ್ಟೊಂದು ಯಾಕೆ ಕೆಮ್ಮು, ನೆಗಡಿ, ಜ್ವರಗಳು ಕಾಣಿಸ್ಕೊತಿದೆ ಅಂದರೆ ಎಲ್ಲರಿಗೂ ಡೌಟ್ ಹೌದಾನೆ. ಸೊ ಏನು ನೋಡ್ತೀವಪ್ಪ ಅಂತ, ಪ್ರತಿ ವರ್ಷ ನಾವುಗಳು ಏನು ನೋಡಿದಾಗ ಮಳೆಗಾಲ ನಂತರ ಜೂನ್, ಜುಲೈ, ಆಗಸ್ಟ್, ಸೊ ಹವಾಮಾನ ಚೇಂಜ್ ಆಗ್ತದೆ. ಬಿಸಿಲಿನಿಂದ ಮಳೆಗಾಲ ಬರೋದ್ರಿಂದ ಏನಾಗ್ತದೆ, ತಂಪು ವಾತಾವರಣದಿಂದ ಏನಾಗ್ತದೆ, ಸಾಮಾನ್ಯವಾಗಿ ಕಾಣಿಸ್ಕೊಂಥ ನೆಗಡಿ, ಕೆಮ್ಮುಗಳು, ಕಾಯಿಲೆಗಳು ಬಹಳ. ಆದರೆ ಅದ್ರ ಜೊತೆ ಏನಾಗಿದೆಪ್ಪ ಅಂತಂದರೆ, ಈಗಿನ ದಿನಗಳಲ್ಲಿ ಈ ನಮ್ಮೆಲ್ಲ ಮಕ್ಕಳು 2 ವರ್ಷ ಮನೆಯಲ್ಲೇ ಇದ್ದರು, ನಾವುಗಳು ಕೂಡ ಮನೆಯಲ್ಲೇ ಇದ್ವಿ, ಸುರಕ್ಷಿತವಾಗಿ ಊಟ ಮಾಡ್ತಾಯಿದ್ರು, ಅವರು ಆರಾಮಸೆ ಇದ್ದರು, ನಾವುಗಳು ಎಲ್ಲೂ ಕೂಡ ತಿರುಗಾಡದೇ ಇರ್ತಾಯಿದ್ವಿ. ಆದರೆ ಈಗ 2ನೇ ಅಲೆ ಮುಗಿದ ನಂತರ ನಾವುಗಳೆಲ್ಲ ಕಡೆ ತಿರುಗಾಡ್ತಿದ್ದೀವಿ, ಒಂದು ಮಕ್ಕಳನ್ನ ಎಲ್ಲ ಕಡೆ ಕರ್ಕೊಂಡು ತಿರುಗಾಡ್ತಾ ಇದ್ದೀವಿ, ಎಲ್ಲ ಇಷ್ಟು ದಿವಸ ಮಾಡಿ ತೊಗೊಂಡಂಥ ಕಾಳಜಿಗಳನ್ನೆಲ್ಲ ಗಾಳಿಗೆ ತೂರಿದ್ದೀವಿ. ಸೊ ಅವ್ರಗಳ ಬಗ್ಗೆ ಕಾಳಜಿ ಮಾಡಿದ್ರೆ ಹವಾಮಾನ ಏರುಪೇರಾಗೋದ್ರಿಂದ ಸಾಮಾನ್ಯವಾಗಿ ಕಾಣಿಸ್ಕೊಂಥ ಕೆಮ್ಮು, ನೆಗಡಿ, ಜ್ವರ ಸ್ವಲ್ಪ ಜಾಸ್ತಿ ಉಳ್ಬಣಗೊಂಡಿದೆ. ಸೊ ಕೊರೋನಾ 3ನೇ ಅಲೆ ಥರ ಲಕ್ಷಣಗಳಂತೂ ಯಾವೂ ಇಲ್ಲ. ಸೊ ಇದು ಒಂದು ಧೈರ್ಯದಲ್ಲಿ. ಆದರೆ ಈ ಕೆಮ್ಮು, ನೆಗಡಿ, ಜ್ವರ ಜೊತೆ ನಮ್ಮ ಮಕ್ಕಳಲ್ಲಿ ಎಷ್ಟೊಂದು ಜನ ಮಕ್ಕಳಲ್ಲಿ ಡೆಂಗ್ಯೂ ಜ್ವರ ಕಾಣಿಸ್ಕೊತಾರೆ. ಡೆಂಗ್ಯೂ ಜ್ವರದ ಜೊತೆ ಟೈಫಾಯ್ಡ್ ಜ್ವರ, ಇನ್ನೊಂದು ಟೈಫಸ್ ಅಥವಾ ಉಣ್ಣಿ ಜ್ವರ ಅಂತ ಹೇಳುತ್ತೆ, ಅದು ಕಾಣಿಸ್ಕೊತಾ ಇದೆ. ಅದ್ರ ಜೊತೆ ಎಷ್ಟೇ ಈ ಜ್ವರಗಳು ಆಲ್ಮೋಸ್ಟ್ 1 ತಿಂಗಳ ಸರ್ ಕಮ್ಮಿ ಆಗ್ತಾ ಇಲ್ಲ, ನನ್ನ ಮಗಳಿಗೆ ಮೊನ್ನೆ ತೋರಿಸ್ಕೊಂಡಿದ್ದೀವಿ ಸರ್ ಮತ್ತೆ ಬರಬೇಕಾಯ್ತಲ್ಲ, ಏನು ಸರ್ ಇದು ಮೇಲಿನ ಮೇಲೆ ಈ ಥರ ಜ್ವರಗಳು, ಇದು ಕಾರಣಗಳೇನಿರ್ಬೋದು? ಕಾರಣಗಳೇನಪ್ಪ ಅಂತಂದರೆ, ನಾನು ಹೇಳಿದಾಗ ಹವಾಮಾನ ವೈಪರೀತ್ಯ ಒಂದು ಸ್ವಲ್ಪ ಚೇಂಜ್ ಆಗಿರೋದ್ರಿಂದ, ಸ್ವಲ್ಪ ಇದಾಗಿರೋದ್ರಿಂದ ಮಕ್ಕಳು ಮತ್ತು ವಯಸ್ಸಾದಂಥ ಹಿರಿಯರು ಭಾಳ ಸೂಕ್ಷ್ಮವಾಗಿರ್ತಾರೆ. ಅವ್ರಿಗೆ ಫಸ್ಟ್ ಯಾರಿಗೆ ಎಫೆಕ್ಟ್ ಆದರೆ ಯಾವುದೇ ಇದಾದರೂ ಮೊದಲು ವಯೋವೃದ್ಧರಿಗೆ ಮತ್ತು ಮಕ್ಕಳಿಗೆ ಭಾಳ ಎಫೆಕ್ಟ್ ಆಗೋದ್ರಿಂದ ಅವರಿಬ್ಬರಿಗೂ ಭಾಳ ತೊಂದರೆಗಳು ಕಾಣಿಸ್ಕೊತಾ ಇದೆ. ಈ ಡೆಂಗ್ಯೂ ಜ್ವರ ಮತ್ತು ಟೈಫಾಯ್ಡ್ ಜ್ವರ ಏನಿದೆಲ್ಲ, ನಾವು ಮನುಷ್ಯ ಮಾಡಿದಂಥ ಪ್ರಕೃತಿಯ ವಿಪಗಳ ಕಾರಣಗಳು. ಏನಪ್ಪ ಅಂದರೆ, ನಮ್ಮ ಮನೆ ಸುತ್ತಮುತ್ತ ಇರೋಂಥ ಗಟರ್ನ ನಾವು ಕ್ಲೀನಾಗಿ ಇಟ್ಕೊತಾ ಇಲ್ಲ, ಸುತ್ತಮುತ್ತ ಚರಂಡಿಗಳಲ್ಲಿ ನೀರು ನಿಲ್ಗೋ ಹಾಗೆ ನೋಡ್ಕೊತಾ ಇದ್ದೀವಿ. ಮನೆ ಮೇಲ್ಗಡೆ ಆಯಿತು, ಅಲ್ಲಿ ಆಯ್ತು, ನೀರು ನಿಂತ್ಕೊಳೋದ್ರಿಂದ ಏನಾಗ್ತದೆ, ಮಳೆ ಬಂದು ನೀರು ನಿಂತ್ಕೊಳೋದ್ರಿಂದ ಆ ಮಳೆಯ ನೀರಲ್ಲಿ ನಮ್ಮ ಸೊಳ್ಳೆಗಳು ಆರಾಮ್ಸೆ ಮನೆ ಮಾಡಿಕೊಂಡು ಅವ್ರಿಗೆ ತಮ್ಮ ಸಂತತಿಗಳನ್ನ ಜಾಸ್ತಿ ಮಾಡ್ಕೊಳೋದ್ರಿಂದ ಏನಾಗ್ತದೆ, ಅವು ಅಲ್ಲಿ ಸಂತತಿ ಮಾಡ್ಕೊಂಡು ಆಹಾರಕ್ಕಾಗಿ ಬಂದು ನಮ್ಗೆ ಕಚ್ಚಿ ನಮ್ಮಲ್ಲಿ ಡೆಂಗ್ಯೂ ಜ್ವರ ಕಾಣಿಸ್ಕೊತದೆ. ನಮ್ಮ ಸುತ್ತಮುತ್ತ ದುರ್ಗಮ್ಮನಹಳ್ಳ ಅಂತ ಹಳ್ಳನ ಚರಂಡಿ ಮಾಡಿದ್ದೀವಿ, ಮನೆ ಸುತ್ತಮುತ್ತಲಂತ ಚರಂಡಿಗಳನ್ನ ಹಾಗೆ ಬಿಟ್ಟಿದ್ದೀವಿ, ಪ್ಲಾಸ್ಟಿಕ್ಗಳನ್ನ ನಾವೇ ಹಾಕ್ತೀವಿ, ಅವ್ರ ಇವ್ರ ಮೇಲೆ ಗೂಬೆ ತೋರಿಸೋದು, ನಾವುಗಳು ನಮ್ಮ ಸುತ್ತಮುತ್ತಲ ಚರಂಡಿಗಳನ್ನ ನಾವುಗಳೇ ಕ್ಲೀನ್ ಇಟ್ಕೊತಾ ಇಲ್ಲ. ಸೊ ಅವ್ರ ಇವ್ರ ಮೇಲೆ ಬಟ್ಟೆ ತೋರಿಸ್ಕೊಳಕಂತ ನಾವುಗಳು ನೋಡ್ಕೊಳ್ಳೋದು. ಸೊ ಅವುಗಳು ಕ್ಲೀನಾಗಿ ಇಟ್ಕೊಂಡ್ರೆ ಅಲ್ಲಿ ಡೆಂಗ್ಯೂ ಸೊಳ್ಳೆಗಳು, ಅನಾಫಿಲಸ್ ಸೊಳ್ಳೆಗಳು ನೋವು ಬರದಿರೋ ನೋಡಿಕೊಂಡ್ರೆ ಡೆಂಗ್ಯೂ ಜ್ವರ ಬರೋ ಲಕ್ಷಣ ತಪ್ಪುತ್ತೆ. ಆಯಸರ್ ಚರಂಡಿಗಳು ನಾವು ಕ್ಲೀನ್ ಮಾಡಿದ್ರು ಬರ್ತಾ ಇದ್ದಾರೆ ಮನೆಯಲ್ಲಿ, ನಾವುಗಳೆಲ್ಲ ಆದಷ್ಟು ಡೆಂಗ್ಯೂ ಕಡಿಯೋದಪ್ಪ ಅಂದರೆ ಸೊಳ್ಳೆ ಮೂಲಕ ಬರೋಂಥದ್ದು, ಅದು ಬೆಳಗ್ಗೆ ಕಚ್ಚುವಂಥ ಸೊಳ್ಳೆ ಅನಾಫಿಲ್ ಇದು ಏಡಿಸ್ ಅಂತ ಹೇಳ್ತೀವಿ. ಸೊ ಇದೇನಪ್ಪ ಅಂತ, ಈ ಸೊಳ್ಳೆಗಳು ಕಚ್ಚದಿರೋ ನೋಡ್ಕೊಳ್ಬೇಕಂದ್ರೆ ಆದಷ್ಟು ಮಕ್ಕಳಿಗೆ ಪೂರ್ಣ ತೋಳಿನ ಅಂಗಿಗಳನ್ನ ಹಾಗೂ ಪ್ಯಾಂಟ್ಗಳನ್ನ ಹಾಕ್ತಾ ಇರಿ. ರಾತ್ರಿ ಮಲಗಿದಾಗ ಸೊಳ್ಳೆ ಬಟ್ಟೆಗಳನ್ನ ಯೂಸ್ ಮಾಡ್ತಾ ಇರಿ. 3 ತಿಂಗಳಿಗಿಂತ ಹೆಚ್ಚಿನ ಮಕ್ಕಳಿಗೆ ಆದಷ್ಟು ಬೇಕಾದರೆ ಈ ರೋಲ್ ಆನ್ ಬರ್ತಾ ಇರೋದು ಅವುಗಳನ್ನ ಯೂಸ್ ಮಾಡ್ಕೋಬೋದು. ಸೊ ಇದು ಸೊಳ್ಳೆ ಕಡಿದಿರಾಗಿ ನಾವು ಕಳ್ಕೊಬೋದು. ಇನ್ನು ಕೆಮ್ಮು, ನೆಗಡಿ, ಜ್ವರ ಬರದಿರೋದು ಹೇಗೆ ನೋಡ್ಕೋಬೋದಪ್ಪ ಅಂತಂದರೆ,
ಆದಷ್ಟು ಮಕ್ಕಳನ್ನ ಬೆಚ್ಚಿಗಿಡಿ. ಎಲ್ಲೂ ಹವಾಮಾನ ಹೆಚ್ಚುತ್ತ ಭಾಳ ಎಲ್ಲ ಕಡೆ ಜನ ಜಂಗುಳಿ ಇರೋ ಜಾಗಗಳಿಗೆ ಕರ್ಕೊಂಡು ಹೋಗಬೇಡಿ. ಆದಷ್ಟು ಮನೆಯಲ್ಲಿ ಮಾಡಿದಂಥ ಊಟಗಳನ್ನ ಕೊಡಿ. ಯಾಕಂದ್ರೆ ನಮ್ಮ ದೇಹನ ನಾವು ಎಷ್ಟು ಗಟ್ಟಿಮುಟ್ಟಾಗಿರ್ತೀವಿ, ಮಕ್ಕಳ ದೇಹ ಗಟ್ಟಿಮುಟ್ಟಾಗಿರ್ತೀವೋ ಅಷ್ಟು ಅವ್ರಿಗೆ ರೋಗ ವಿರುದ್ಧ ಹೋರಾಟ ಶಕ್ತಿ ಜಾಸ್ತಿ ಇರ್ತದೆ. ಅದು ಬಿಟ್ಟು ನಾವು ಬರೀ ಬ್ರೆಡ್ಡು ಬಿಸ್ಕೆಟ್ಟು ಕುರ್ಕುರೆ ಚಿಪ್ಸ್ ಕೊಟ್ಟರೆ ಅವರ ದೇಹ ಕೂಡ ಕುರ್ಕುರೆ ಬಿಸ್ಕೆಟ್ ಅಷ್ಟು ಟೊಳ್ಳಾಗಿರ್ತದೆ. ಸ್ವಲ್ಪ ಇದಾದ್ರೂ ಅವ್ರು ಜಲ್ದಿ ಮುರ್ಕೊಂಡು ಜಾಸ್ತಿ ಕಾಯಿಲೆ ಕಾಣಿಸ್ತದೆ. ಸೊ ಆದಷ್ಟು ಮನೇಲಿ ಮಾಡಿದ ಆಹಾರಗಳನ್ನ ಊಟ ಮಾಡಿಸಿ, ಬೆಚ್ಚಿನ ನೀರು ಕುಡಿಸಿ, ಅವ್ರ ಜೊತೆ ಸಮಯ ಸ್ಪೆಂಡ್ ಮಾಡಿ, ಮೊಬೈಲ್ ಮತ್ತು ಟಿವಿಯಿಂದ ದಯವಿಟ್ಟು ದೂರ ಇಡಿ. ಆದಷ್ಟು ಅವ್ರ ಜೊತೆ ಕತೆಗಳನ್ನ ಹಂಚ್ಕೊಳ್ಳಿ. ಅವ್ರ ಮನಸ್ಸನ್ನು ಹಾಗೂ ದೈಹಿಕ ನಮ್ಮನ್ನು ಬಲಿಷ್ಠಗೊಳಿಸಿ. ಆದಷ್ಟು ಅವ್ರು ಬಲಿಷ್ಠ ಕೊಟ್ಟರೆ ಯಾವುದೇ ಕಾಯಿಲೆ ಬಂದರೂ ಕೂಡ ಅದು ವಿರುದ್ಧ ಹೋರಾಟ ಶಕ್ತಿ ಅವರಲ್ಲಿ ಇರುತ್ತೆ. ಸೊ ನಾವು 2 ತಿಂಗಳಲ್ಲಿ ನೋಡ್ತಿರೋದ್ರಿಂದ ಅಷ್ಟು ಕಾಯಿಲೆಗಳು ಕಾಣಿಸ್ಕೊಂಡ್ರು ಕೂಡ ಮಕ್ಕಳಲ್ಲಿ ಚೇತರಿಸ್ಕೊಳ್ತಾ ಇದ್ದಾರೆ. ಆದರೆ ಮೊದಲಿಗೂ ಸ್ವಲ್ಪ ಟೈಮ್ ತೊಗೊಳ್ತಾರೆ ಚೇತರಿಸ್ಕೊಳ್ಳೋ ಶಕ್ತಿ. ಆದರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳುಗಳು ಚೇತರಿಸ್ಕೊಳ್ತಾರೆ, ಒಂದು ಒಳ್ಳೆಯ ಸಮಾಧಾನಕರ ಸಂಗತಿ. ಸರಿ, ಇದುವರೆಗೆ ಅಂದ್ರೆ ಕೋವಿಡ್ 2ನೇ ಅಲೆ ಆದ ನಂತರ ಅಂತೂ ಕೋವಿಡ್ ಕೇಸ್ಗಳು ಕಾಣಿಸ್ಕೊಂಡಿಲ್ಲ. 1ನೇ ಅಲೆ 2ನೇ ಅಲೆಯಲ್ಲಿ ತೊಗೊಂಡ್ರೂ ಕೂಡ ಮಕ್ಕಳಲ್ಲಿ ಕೋವಿಡ್ ಲಕ್ಷಣಗಳು ಕಾಣಿಸ್ಕೊಂಡಿದ್ದು ಲಕ್ಷಣಗಳು ಭಾಳ ಕಮ್ಮಿ. ಆದರೆ 2ನೇ ಅಲೆ ಬಂದ ನಂತರ ಮಕ್ಕಳಲ್ಲಿ ಕೋವಿಡ್ ನಂತರ ಬಾರಂತ ಮಿಸ್ಸಿ ಅಂತ ಹೇಳ್ತೀವಿ, ಕೋವಿಡ್ ಜ್ವರ ಬಂದು 4 ವಾರಗಳ ನಂತರ ಕಾಣಿಸ್ಕೊಂಡ ಮಲ್ಟಿ ಸಿಸ್ಟಮಿಕ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್, ಮಿಸ್ ಸಿ ಅಂತ ಹೇಳ್ತೀವಿ. ಈ ಥರ ಲಕ್ಷಣಗಳು ಸ್ವಲ್ಪ 2ನೇ ಅಲೆ ಬಂದ ಮೇಲೆ ಸ್ವಲ್ಪ ಆ ಕೇಸ್ಗಳು ಸ್ವಲ್ಪ ಜಾಸ್ತಿ ಆಗಿದ್ವು. ಆದರೆ ಈಗ ಅವು ಕೇಸ್ಗಳು ಕೂಡ ಕಮ್ಮಿ ಆಗಿದ್ದಾವೆ. ಸೊ ಕೋವಿಡ್ನ ಲಕ್ಷಣ ಅಂತ ಯಾವ ಇಲ್ಲ. ಸೊ 3ನೇ ಅಲೆ ಬರುತ್ತೋ ಇಲ್ಲೋ ಅನ್ನೋದು ಕೋವಿಡಿಗೆ ಬಿಟ್ಟರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಬರದೇ ಇರೋ ಹಾಗೆ ನಾವುಗಳಿಗೆ ಸ್ವಲ್ಪ ಕಾಳಜಿ ವಹಿಸಿದ್ರೆ ಅದನ್ನ ಮೀರಿ ಗೆಲ್ಬೋದು.